निकल के वैसे ही पैचअप कर सकता है, कर सकते हैं कुछ भी डिफरेंस नहीं लगता है तब भी ನೋಡಿ ಅದು ಹಂಗೆ ಹೊಡೆದು ತೆಗಿಬೋದು ಅದನ್ನು ಅದಾದಮೇಲೆ ನಿಮಗೆ ಮತ್ತು ವಾಪಸ್ ಅದು ಹಾಕಿ ಏನು ವ್ಯತ್ಯಾಸ ಇಲ್ಲದಂತೆ ಪ್ಯಾಚಪ್ ಮಾಡ್ಬೋದು ಅದನ್ನು ಬಟ್ ಸಿಮೆಂಟಲ್ಲಿ ಇದೆಲ್ಲ ಆಗಲ್ಲ ಹೌದು ಚಕ್ಕೆ ಬಿಡಲ್ಲ ಅಲ್ಲಿಗೆ ಇದಾಗ ಬೆಂಡ್ ಬೆಂಡ್ ಆಗುತ್ತಲ್ಲ ನೋಡಿ ಸಿಮೆಂಟ್ ಆದರೆ ಇಷ್ಟು ಹೊಡೆದೋಗಿತ್ತು ಅದೇ ಸಿಮೆಂಟ್ ಗೋಡೆ ಆಗಿದ್ರೆ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಪ್ಯಾಚಪ್ ಮಾಡಿದಂಥ ಜಾಗದಲ್ಲಿ. ಬಟ್ ಇಲ್ಲೇನಾಗಿದೆ ಅಂತಂದರೆ ಒಂಚೂರು ವ್ಯತ್ಯಾಸ ಕಾಣಿಸ್ತಾ ಇಲ್ಲ, ಒಂಚೂರು ನಿಮ್ಮ ಕಲರ್ ಡಿಫ್ರೆನ್ಸ್ ಬರ್ತಾ ಇದೆ ಅಂತಂದರೆ ಅದು ಹಸಿ ಇರೋ ಕಾರಣಕ್ಕೆ. ಸ್ವಲ್ಪ ಒಣಗಾದ್ಮೇಲೆ ಸೇಮ್ ಕಲರ್ ಬರುತ್ತೆ, ವೈಟ್ ಅಂದರೆ ವೈಟ್ ಇರುತ್ತೆ, ಕಂಪ್ಲೀಟಾಗಿ ವೈಟ್ ಇರುತ್ತೆ. ಮಳೆ ಹೊಳಿತಾ ಇರೋದು ನೋಡೋಣ ಇದೇನಾಗುತ್ತೆ ಅಂತ ನೋಡೋಣ. ಸಿಮೆಂಟ್ ಗೋಡೆಗಾದರೆ ನಿಮಗೆ ಪಾಸ್ ಮಾಡೋಕ್ಕೂ ಆಗಲ್ಲ ನೋಡಿ. ಎಂತ ಫಿನಿಶಿಂಗ್ ನೋಡಿ, ಅಲ್ಲಿ ಎಲ್ಲ ಮಳೆ ಹೊಡೆದಿದ್ರೆ ಅಲ್ಲೇ ಕಂತಿದೆ, ಆಚೀಚೆ ಆಗಲಿಲ್ಲ. ಅದೇ ಸಿಮೆಂಟ್ ಆಗಿದ್ರೆ ಇಲ್ಲೆಲ್ಲ ಕ್ರ್ಯಾಕ್ ಬಿಡ್ತಾ ಇತ್ತು. ಸೊ ಇಲ್ಲಿ ಆ ಥರ ಕ್ರ್ಯಾಕ್ ಅವಕಾಶ ಇಲ್ಲ. ಹಾಯ್ ಸ್ನೇಹಿತರೆ, ನಮಸ್ಕಾರ, ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಾವು ಚಿಕ್ಕವರಿದ್ದಾಗ ಈ ಮಣ್ಣಿನ ಗೋಡೆಯನ್ನು ನೋಡಿದ್ದೇವೆ ಮತ್ತು ಅದರಲ್ಲಿ ಮಣ್ಣಿನ ಮನೆಯಲ್ಲಿ ವಾಸ ಕೂಡ ಮಾಡಿದ್ದೇವೆ. ಅದಾದ ನಂತರ ಒಂದಷ್ಟು ಸಮಯ ಕಳೀತು, ಅದಾದಮೇಲೆ ಈ ಸುಣ್ಣದ ಪುಡಿಯಿಂದ ಅದರಿಂದ ಈ ಪ್ಲಾಸ್ಟರಿಂಗನ್ನು ಮಾಡ್ತಾಯಿದ್ರು, ಅಂದರೆ ಗಿಲಾಯಿ ಅಂತಾರಲ್ಲ ಆ ರೀತಿಯಾಗಿ ಪ್ಲಾಸ್ಟರಿಂಗನ್ನು ಮಾಡ್ತಾಯಿದ್ರು. ಅದಾದಮೇಲೆ ನಮಗೆ ನಮ್ಮ ಒಂದು ಕಾಲದಲ್ಲಿ ನಾವು ದೊಡ್ಡಾದಮೇಲೆ ನಾವು ನೋಡಿದ್ದು ಸಿಮೆಂಟ್ನ ಪ್ಲಾಸ್ಟರಿಂಗ್ಗಳು ಮತ್ತು ಸಿಮೆಂಟ್ನ ಗಿಲಾಯಿ ಮಾಡಿದ ಮನೆಗಳು. ಅದಾದಮೇಲೆ ಈಗ ಹೊಸದೊಂದು ಆವಿಷ್ಕಾರ ಬಂದಿದೆ, ಅದು ಟೆರಫೈನ್ ಜಿಪ್ಸಮ್ ಪೌಡ್ರ್ ಅಂತ. ಒಂಥರ ವಿಶಿಷ್ಟವಾಗಿದೆ ಮತ್ತು ನೀವು ಅದನ್ನು ಗೆಸ್ಸು ಮಾಡೋಕ್ಕಾಗಲ್ಲ ಅಂಥ ಶೈನಿಂಗ್ ಬರುತ್ತೆ. ನಾನೀಗ ಸದ್ಯಕ್ಕೆ ಕುಂದಾಪುರದ ಬಸರೂರಲ್ಲಿ ಒಂದು ಬಿಲ್ಡಿಂಗ್ ಆಗ್ತಾ ಇದೆ, ಸೊ ಆ ಬಿಲ್ಡಿಂಗ್ ಹತ್ತಿರ ಇದ್ದೀನಿ. ಇಲ್ಲಿ ಅದೇ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಗಿಲಾಯಿ ಅಥವಾ ಗೋಡೆಯ ಪ್ಲಾಸ್ಟರಿಂಗನ್ನು ಮಾಡ್ತಾಯಿದ್ದಾರೆ. ಗೋಡೆ ಸ್ಲ್ಯಾಪು ಎಲ್ಲ ಬಂತು, ಎಲ್ಲ ಪ್ಲಾಸ್ಟರಿಂಗನ್ನು ಮಾಡ್ತಾಯಿದ್ದಾರೆ. ಸೊ ಆ ಮನೆ ನಿಮಗೆ ತೋರಿಸ್ತೀನಿ ಮತ್ತು ಅದರ ಪ್ಲಸ್ಸು ಮತ್ತು ಮೈನಸ್ಸು. ಮೈನಸ್ ಹೆಚ್ಚಿನ ಮೈನಸ್ಗಳಿಲ್ಲ ಮತ್ತು ಸಿಮೆಂಟ್ಗಿಂತ ತುಂಬ ವರ್ತಿಯಾಗಿದೆ. ನೋಡಿ, ಕುಂದಾಪುರದ ಬಸರೂರಿನಲ್ಲಿರುವಂಥ ಒಂದು ಬಿಲ್ಡಿಂಗ್ ಇದು. ಇದರಲ್ಲಿ ಒಂದಷ್ಟು ಕೆಲಸಗಾರರು ಕೆಲಸ ಮಾಡ್ತಾ ಇದ್ದಾರೆ. ಟೆರಪೈನ್ ಜಿಪ್ಸಮ್ ಪೌಡ್ರನ್ನು ಯೂಸ್ ಮಾಡಿ ಮಾಡಿರುವಂಥ ಗೋಡೆ ತುಂಬ ಶೈನಿಂಗ್ ಆಗಿದೆ. ಜೊತೆಗೆ ಇದಿದೆಯಲ್ಲ, ಇದು ಟೆರಪೈನ್ ಜಿಪ್ಸಮ್ ಪೌಡ್ರಿ. ಇದರ ಯೂಸ್ ಅಂತಂದರೆ ನಾವೀಗ ಸಾಮಾನ್ಯವಾಗಿ ಮನೆ ಕಟ್ಟುವಾಗ ಸಿಮೆಂಟ್ ಗಿಲಾಯಿ ಅಥವಾ ಸಿಮೆಂಟ್ ಪ್ಲಾಸ್ಟರ್ ಮಾಡಿದ್ರೆ ನಿಮಗೆ ಅದಕ್ಕೆ ಸ್ಯಾಂಡ್ ಬೇಕಾಗುತ್ತೆ, ಮರಳು ಬೇಕಾಗುತ್ತೆ. ಮರಳಿಲ್ಲದೆ ಗಿಲಾಯಿ ಮಾಡೋಕ್ಕಾಗಲ್ಲ. ಬಟ್ ಇಲ್ಲೇನಾಗುತ್ತೆ ಕೇಳಿದ್ರೆ, ಯಾವ ಮರಳು ಬೇಡ, ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆನಂತರ ಅದನ್ನು ಅಪ್ಲೈ ಮಾಡಿದ್ರಾಯಿತು. ಮತ್ತು ಇನ್ನೊಂದು ಮ್ಯಾರಿಟ್ಸ್ ಏನಂತಂದರೆ, ಲೈಕ್ ನಿಮಗೆ ಸಿಮೆಂಟಲ್ಲಿ ಗಿಲಾಯಿ ಅಥವಾ ಪ್ಲಾಸ್ಟರ್ ಮಾಡುವಾಗ ಪೂರ್ತಿಯಾಗಿ ಈ ಗೋಡೆ ಇದೆಯಲ್ಲ, ಈ ಗೋಡೆ ರಫ್ ಮಾಡ್ಕೋಬೇಕಾಗತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಜಿಪ್ಸಮ್ ಪೌಡ್ರಲ್ಲಿ ನೇರವಾಗಿ ಇದಿದೆಯಲ್ಲ, ಜಿಪ್ಸಮ್ ಪೌಡ್ರ್ ಇದೆಯಲ್ಲ, ಇದನ್ನು ಅಪ್ಲೈ ಮಾಡ್ಬೋದು. ಇಲ್ಲಿ ಅದು ಕೆಲಸ ಮಾಡ್ತಿರುವಂಥ ಕೆಲಸಗಾರರು ಇದ್ದಾರೆ. ಆಪ್ಕಿದ ಸೆ ಯು ಪಿ ಸೆ ಏ ಕಾಮ್ ಕೆರಿ ಆಯಾ ಹೇನಾ ಕೈಸ ಏ ಉದರ್ಪುರ ಚಲ್ ರಾ ಯಾಕೆ ಯು ಪಿ ಮೇ ಜಾದಾ ಚಲ್ ರಾ ಏನಾ ಓ ಸಿಮೆಂಟ್ ಕಾ ಏನೈ ಅಭಿ ಹಾಂ 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 ಓಕೆ ಓಕೆ ಏ ಕೈಸ ಕರ್ನಾ ಹೇ ಏನು ಸಿಮೆಂಟ್ ಕೆಮಿಸ್ಟ್ರಿ ಸಬ್ ನೀ ಕರ್ ಸಕ್ತಾ ಏನ ಓಕೆ ಕೆಮಿಸ್ಟ್ರಿ ಇವರು ನಮ್ಮ ಉತ್ತರ ಕನ್ನಡದ ಡಿಸ್ಟ್ರಿಬ್ಯೂಟರ್ ಇವರು. ನೀವು ಇವ್ರಿಗೆ ಕಾಲ್ ಹಾಕಿದ್ರೆ ನಿಮ್ಗೆ ಎಷ್ಟು ಬೇಕಾದರೂ ಇಂಥ ಒಂದು ಜಿಪ್ಸಮ್ ಪೌಡ್ರ್ ಸಿಗುತ್ತೆ ಮತ್ತು ಬೇಕಾದಂಥ ಕೆಲಸಗಾರರನ್ನು ಕೂಡ ಇವರು ಅರೇಂಜ್ ಮಾಡಿಕೊಡ್ತಾರಲ್ವ ಸರ್, ಬೇಕಾದ ಕೆಲಸಗಾರರು. ಏನು ಸರ್ ಇದ್ರ ಪ್ಲಸ್ ಏನು, ಸಿಮೆಂಟ್ಗಿಂತ ಹೆಂಗೆ ಬೇರೆ ಆಗಿದೆ ಇದು? ಸಿಮೆಂಟ್ಗಿಂತ ಬೇರೆ ಅಂದರೆ ಅದು ಅದು ರೆಡಿಯಾಗಿ ಬರುವಂಥ ಜಿಪ್ಸಮ್ ಪೌಡ್ರು. ಹೌದು, ಅದಕ್ಕೆ ಹೊಯ್ಗೆ ಬೇಡ. ಹೌದು, ಸಿಮೆಂಟು ಬೇಡ, ಅದ್ರ ಬದಲಿಗೆ ಬಂದಂಥ ಪ್ರಾಡಕ್ಟ್ ಇದು. ಹೌದು, ಸಂಪೂರ್ಣವಾಗಿ ಅದೆರಡು ಬದಲು ಪ್ರಾಡಕ್ಟ್ ಪ್ರಾಡಕ್ಟ್. ಹೌದು,
ಇದರಲ್ಲಿ ಮಾಡಿದ್ರೆ ಏನಂದ್ರೆ ಕೆಲಸ ತುಂಬಾ ಉಳಿತದೆ. ಹೌದು. ಮತ್ತೆ ಅದರಿಂದ ಒಂದು 30% ಲಾಭ ಇದೆ. ಲಾಭ ಇದೆ. ಸಿಮೆಂಟ್ ಗಿಂತ 30% ಲಾಭ ಇದೆ. ಕೆಲಸನೂ ತುಂಬಾ ಫಾಸ್ಟ್ ಆಗ್ತದೆ. ನೋಡಿ ಇಲ್ಲೆಲ್ಲ ಆಗಿದೆ ಎಲ್ಲ ತುಂಬಾ ಶೈನ್ ಕಾಣಿಸ್ತಾ ಇದೆ ಗೋಡೆ. ಬಾಳಿಕೆ ಹೆಂಗೆ ಸರ್ ಅದಕ್ಕೆ ಹೋಗ್ತದೆ? ಲೈಫ್ ಟೈಮ್ ಮನೆ ಇರೋ ತನಕ ಅಷ್ಟು. ಈ ಸಿಮೆಂಟ್ ಗೂ ಇದಕ್ಕೂ ಆ ಬಾಳಿಕೆಯಲ್ಲಿ ಏನು ವ್ಯತ್ಯಾಸ ಇಲ್ಲ? ಏನಿಲ್ಲ. ಮನೆ ಇರೋ ತನಕ ಲೈಫ್ ಟೈಮ್ ವಾರಂಟಿ. ಅದೇ ಬಾಳಿಕೆ ಬರ್ತದೆ. ಮತ್ತೆ ಇದು ಸಿಮೆಂಟ್ ಅಲ್ಲಿ ನಿಮಗೆ ತುಂಬಾ ದಪ್ಪ ಒಂದು ಸಾಧಾರಣ 1 ಇಂಚ್ ಅರಿಗೆ ಅದು ಪ್ಲಾಸ್ಟರಿಂಗ್ ಮಾಡಬೇಕಾಗ್ತದಲ್ಲ. ಇದು ಗೋಡೆ ಸ್ವಲ್ಪ ಬೆಂಡ್ ಇದ್ರೆ 8mm ಒಂಚೂರು ಜಾಸ್ತಿ ಆಗುತ್ತೆ. ಹೌದು ಹೌದು ಇದು ಆಗುತ್ತೆ. ಹೌದು ಹೌದು ಗೋಡೆ ಎಲ್ಲ ಬೆಂಡ್. ಮತ್ತೆ ಅದರಿಂದ ಫುಲ್ ನೈಸ್ ಲೆವೆಲ್ ಬರುತ್ತೆ. ಆತರ ಬೆಂಡ್ ಆಗುತ್ತೆ. ಬೆಂಡ್ ಆಗಲ್ಲ. ಮತ್ತೆ ಯಾವುದು ಸಿಮೆಂಟ್ ಅಲ್ಲಿ ಒಂಚೂರು ರಫ್ ಕಾಣಿಸ್ತದೆ ಆತರ ಇಲ್ಲ. ಅದೇನಿಲ್ಲ. ಅಲ್ಲಿ ವಾಲ್ ಪುಟ್ಟಿ ಎಲ್ಲ ಪುಟ್ಟಿ ಯೂಸ್ ವಾಲ್ ಪುಟ್ಟಿ ಮಾಡಬೇಕಂತಿಲ್ಲ. ಹೌದು ವಾಲ್ ಪುಟ್ಟಿ ಮಾಡಬೇಕಂತಿಲ್ಲ. ಅಲ್ಲಿ ಪಕ್ಕ ಮಾಡಲೇಬೇಕು. ಚೆನ್ನಾಗಿ ಕಾಣಿಸಬೇಕಂದ್ರೆ ಮಾಡಲೇಬೇಕು ನಾವು ಸಿಮೆಂಟಿಗೆ. ಆದ್ರೆ ವಾಲ್ ಪುಟ್ಟಿ ಮಾಡಲೇಬೇಕು. ಇಲ್ಲಾಂದ್ರೆ ಅಷ್ಟು ನೀಟ್ ಕಾಣಿಸ್ತದೆ. ಡೈರೆಕ್ಟ್ ಪ್ರೈಮರ್ ಹೊಡೆದು ಪೇಂಟ್ ಹೊಡೆದು. ಹೌದು ಡೈರೆಕ್ಟ್. ಇದು ಇದಾದ್ಮೇಲೆ ನಮಗೆ ಈಗ ಕ್ಯೂರಿಂಗ್ ಅಂತೆಲ್ಲ ಸಿಮೆಂಟ್ ಅಲ್ಲಿ ಬರ್ತದೆ. ಒಂದು ಒಂದು ಸ್ವಲ್ಪ ದಿನ ಏನಿಲ್ಲ ಅಂದ್ರೆ ಒಂದು ವಾರ ಕ್ಯೂರಿಂಗ್ ಮಾಡ್ಬೇಕೇನು. 15 ದಿನ ಮಾಡ್ಬೇಕು. 15 ದಿನ ಮಾಡ್ಲೇಬೇಕು ಸಿಮೆಂಟ್ ಅಲ್ಲಿ. ಬಟ್ ಇದ್ರಲ್ಲಿ ಆತರ ಕ್ಯೂರಿಂಗ್ ಅಂತ ಕ್ಯೂರಿಂಗ್ ಏನಿಲ್ಲ. 24 ಗಂಟೆ 36 ಗಂಟೆ ಕಂಪ್ಲೀಟ್ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಆಮೇಲೆ ಪೇಂಟ್ ಯಾವಾಗ ಅಪ್ಲೈ ಮಾಡ್ಬೋದು ಸರ್? ಇದು 24 ದಿನದಲ್ಲೇ ಮಾಡ್ಬೋದು ಪೇಂಟಿಂಗ್ ರೆಡಿ. ಒಂದು 5 ದಿನ ಇಟ್ಕೊಂಡು ಮಾಡ್ಬಿಡ್ಬೋದು. ಹೌದು. ನೀವು ಉತ್ತರ ಕನ್ನಡ ಪೂರ್ತಿಯಾಗಿ ನೀವು ನೋಡ್ಕೋತಾ ಇದ್ದೀರಾ? ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಮತ್ತೆ ನಮಗೆ ತಾಲೂಕು ಡಿಸ್ಟ್ರಿಕ್ಟ್ ಬೇಕಾಗುತ್ತೆ. ತಾಲೂಕು ನಿಮ್ಗೆ ಬೇಕಾಗುತ್ತೆ. ಯಾರು ಕಾಂಟ್ಯಾಕ್ಟ್ ಮಾಡೋರು ನಿಮಗೆ ನಿಮ್ಮ ನಂಬರ್ ವಿಡಿಯೋದಲ್ಲಿ ಹಾಕ್ತೀನಿ ನಿಮ್ಮ ನಂಬರ್. ಅವರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಅಲ್ಲಿ. ಮತ್ತೆ ನಿಮ್ದು ಈಗ ಮಳೆ ಹೊಡೆದ್ರೆ ಸಿಮೆಂಟ್ ಅಲ್ಲಿ ಬಿಡುವಂತ ಚಾನ್ಸ್, ಕ್ರ್ಯಾಕ್ ಬಿಡುವಂತ. ಇದ್ರಲ್ಲಿ ಹಾಗೇನಿಲ್ಲ. ಡೈರೆಕ್ಟ್ ಡೈರೆಕ್ಟ್ ಆಗಿ ಅದೇ ತೂತ್ ಆಗುತ್ತೆ. ಆ ಜಾಗ ಮಾತ್ರ ತೂತ್ ಆಗುತ್ತೆ. ಈಗ ಒಂದೆರಡು ವರ್ಷ ಹೋದ ನಂತರ ನಿಮ್ಮ ಸಿಮೆಂಟ್ ಅಲ್ಲಿ ಮಾಡಿದ ಗಾರೆಗಳು ಬ್ರೇಕ್ ಆಗ್ತವೆ. ಎಷ್ಟೋ ಮನೆಗಳನ್ನ ಅದು ಇದೆಯಲ್ಲ ಬ್ರೇಕ್ ಆಗ್ತವೆ. ಇದು ಬ್ರೇಕ್ ಪ್ರಶ್ನೆನೇ ಇಲ್ಲ. ಇದು ನಾವು ಗ್ಯಾರಂಟಿ ಕೊಡ್ತೇವೆ ಬ್ರೇಕ್ ಆಗುದಿಲ್ಲ ಅಂತ. ಆತರ ಒಂದು ಚಾನ್ಸ್ ಇಲ್ಲ. ಈ ಲೈಕ್ ಕುದ್ದು ತರ ಕ್ರ್ಯಾಕ್ ಬಿಡ್ತಾ ಹೋಗುತ್ತೆ ಎಲ್ಲ ಕಡೆ. ಇಲ್ಲಿ ಇದು ಮಾಡುವಂತದ್ದು ಏನೋ ಬ್ರೇಕ್ ಆಗುವಂತದ್ದು ನೋಡ್ತದೆ. ಇದ್ ಮಾಡಿದ ನಂತರ ನೋಡ್ತೇವೆ ನಾವು. ಬಟ್ ಈ ಪ್ರಾಡಕ್ಟ್ ಅಲ್ಲಿ ಆ ಪ್ರಶ್ನೆನೆ ಇಲ್ಲ. ಅದಕ್ಕೆ ನಾವು ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತಾ ಇದ್ದೇವೆ. ಮನೆ ಇರುವವರೆಗೆ ನಿಮ್ಮ ಗೋಡೆಗೇನು ಸಮಸ್ಯೆ ಇಲ್ಲ. ಒಳಗಡೆ ಹೋಗೋಣ ಸರ್ ಬನ್ನಿ. ನಿಮಗೆ ಏನಂತಂದ್ರೆ ಸಾಮಾನ್ಯವಾಗಿ ನಾವು ಎಲ್ಲರ ಮನೆಯಲ್ಲೂ ಇದೊಂದು ದೊಡ್ಡ ಪ್ರಾಬ್ಲಮ್ ನೋಡ್ತೀವಿ. ಏನಂತಂದ್ರೆ ಮನೆ ಕಟ್ಟು ಒಂದು ಸ್ವಲ್ಪ ದಿನ ಆದ್ಮೇಲೆ ಅದು ಕೆಲವು ಕಡೆ ಹಾಗೆ ಬ್ರೇಕ್ ಬಿಟ್ಕೊಳತ್ತೆ. ಲೈಕ್ ಅದೊಂಥರ ಕೆಟ್ಟದಾಗಿ ಕಾಣಿಸುತ್ತೆ ಒಂದು ಮನೆ. ಬಟ್ ಇಲ್ಲೇನಂತಂದರೆ ಆ ಥರದ್ದು ಯಾವುದೂ ಆಗಲ್ಲ ಇದು. ಮತ್ತು ಇದರ ಒಂದು ಉಪಯೋಗ ಅಂತಂದರೆ ಸಾಮಾನ್ಯವಾಗಿ ಸಿಮೆಂಟ್ ಜೊತೆ ಹೋಲಿಕೆ ಮಾಡಿ ನೋಡಿದಾಗ ನಾವು ಒಂದು 30% ಕಾಸ್ಟ್ ಕಟ್ಟಿಂಗ್ ಆಗೋ ಕಾರಣಕ್ಕೆ ಶ್ರೀಮಂತರಾದವರು ಒಂದು ಗೋಡೆ ಪ್ಲಾಸ್ಟ್ರಿಂಗ್ ಮಾಡಾದ್ಮೇಲೆ ಆ ಗೋಡೆ ಇನ್ನೂ ಚೆನ್ನಾಗಿ ತುಂಬ ಶೈನಾಗಿ ಬರಬೇಕಂತ ಅವ್ರು ಮಾಡೋದು ಪುಟ್ಟಿ ಹಾಕ್ತಾರೆ. ಅದು ಪುಟ್ಟಿ ಅಥವಾ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಥರ ಏನಾದರೂ ಮಾಡ್ತಾರೆ ಅವರು. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ಸಾಮಾನ್ಯವಾಗಿ ಇಲ್ಲಿ 30% ಅದಾಗಲೇ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ. ಬಡವರು ಕೂಡ ಒಂಥರ ಅವ್ರ ಮನೆ ಶ್ರೀಮಂತರ ಮನೆ ಲೆವೆಲ್ಗೆ ಇಟ್ಕೋಬೋದು. ಅದೇ ಅಷ್ಟೇ ವರ್ಕ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇಟ್ಕೋಬೋದು. ಅಷ್ಟು ಶೈನಿಂಗ್ ಇದೆ. ನಾನಿಲ್ಲಿ ಕೈ ಎಳಿತಾ ಇದ್ದೀನಿ ನೋಡಿ, ಅಷ್ಟು ಶೈನ್ ಆಗಿದೆ. ಸಿಮೆಂಟ್ ಅದು ಗೊತ್ತಾಗ್ಬಿಡುತ್ತೆ ರಫ್ ಆಗಿರುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಮೆಂಟಿಂದ 40% ಕೆಮಿಕಲ್ ಕಡಿಮೆ ಇದು. ಮತ್ತು ಕೂಲು ಕೂಲ್ ಆಗು ಅದಕ್ಕಿಂತ ಕೂಲ್. ಹೌದು. ನಮ್ಮ ಕೋಸ್ಟಲ್ ಬೆಲ್ಟ್ ಸಮಸ್ಯೆ ಅಂತಂದ್ರೆ ಹೀಟ್ ಆಗು ಹೀಟ್. ಅದು ಸಿಮೆಂಟ್ ಇನ್ ಸಿಮೆಂಟ್ ಸಿಮೆಂಟ್ ಅದಕ್ಕಿಂತ 40% ಹೀಟ್ ಕಡಿಮೆ. ಸ್ನೇಹಿತರೆ, ಈ ಒಂದು ಹಂತದಲ್ಲಿ ನಿಮಗೆ ಒಂದು ಡೌಟ್ ಇರ್ಬೋದು. ಯಾಕಂದರೆ ಸಿಮೆಂಟ್ ಕೆಲಸ ಮಾಡೋರು ಈ ಒಂದು ಈ ಜಿಪ್ಸಮ್ ಪೌಡ್ರ್ ಇದೆಯಲ್ಲ ಅದ್ರ ಕೆಲಸ ಮಾಡ್ತಾರಾ ಅಂತ. ಸಾಮಾನ್ಯವಾಗಿ ನಮ್ಮೂರಲ್ಲಿ ಮೇಸ್ತ್ರಿಗಳು ಸಿಮೆಂಟ್ ಕೆಲಸವನ್ನು ಮಾಡ್ತಾರೆ. ಸೊ ಕೆಲಸದವ್ರದ್ದು ಸಿಗ್ತಾರ ಅನ್ನೋ ಒಂದು ಪ್ರಶ್ನೆ ಕಾಡ್ಬೋದು ನಿಮಗೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ಕಂಪನಿಯವರು ಅಂದರೆ ಅದರದ್ದೇನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಅವರೇ ನಿಮಗೆ ಕೆಲಸದವರನ್ನು ಕೂಡ ಅರೇಂಜ್ ಮಾಡಿಕೊಡ್ತಾರೆ. ಮತ್ತು ಅದು ಸ್ಕ್ವೇರ್ ಫುಟ್ ಲೆಕ್ಕದಲ್ಲಿ ಅದರ ಅಮೌಂಟ್ ಆಗುತ್ತೆ. ನಾನು ಸದ್ಯ ಒಂದು ಉದಾಹರಣೆ ನೋಡಿದಂತಂದರೆ ಒಂದು ಮನೆಗೆ ಹೀಗೆ ಸಿಮೆಂಟಲ್ಲಿ ಒಂದು ಪ್ಲಾಸ್ಟರ್ ಮಾಡಿದರು. ಆ ಪ್ಲಾಸ್ಟರ್ ಒಂದು ಸ್ವಲ್ಪ ದಿನದಲ್ಲಿ ಕಳಿಸ್ಕೋಬೇಕು. ಯಾಕಂದರೆ ಸಾಮಾನ್ಯವಾಗಿ ಈ ಸ್ಲ್ಯಾಪ್ ಹಾಕ್ತಾರಲ್ಲ, ಸ್ಲ್ಯಾಪ್ ಹಾಕುವಾಗ ತಿಳಿ ಭಾಗ ಇರುತ್ತೆ ಈ ಸಿಮೆಂಟ್ ತಿಳಿ ಭಾಗ, ಅದು ಸೀದ ಕೆಳ ಬಂದು ಸ್ಮೂತ್ ಆಗಿರುತ್ತೆ. ಆ ಸಲುವಾಗಿ ಆ ಸಿಮೆಂಟ್ನ ಪ್ಲಾಸ್ಟರ್ ಏನಿದೆಯಲ್ಲ ಅದು ಕಚ್ಕೊಳ್ಳಲ್ಲ, ಅಲ್ಲಿ ರಫ್ ಮಾಡಿ ಹಾಕಬೇಕಾಗುತ್ತೆ. ಸಮ್ ಟೈಮ್ ಆ ರಫ್ ಮಾಡೋದು ಒಂಚೂರು ಕಡಿಮೆ ಆದರೆ ಆ ಸಿಮೆಂಟ್ ಹಾಗೆ ಕಳಿಸ್ಕೊಬಿಡುತ್ತೆ. ಬಟ್ ಇಲ್ಲಿ ಆ ಚಾನ್ಸೇ ಇಲ್ಲ. ಇದು ಬರೀ ಮತ್ತು 6mm ಇಂದ ಒಂದು 13mm ಅಷ್ಟೇ ಇರೋ ಕಾರಣಕ್ಕೆ ಕಳಿಸ್ಕೊಬಿಡೋಕ್ಕೆ ಸಾಧ್ಯ ಇಲ್ಲ.
ಸ್ನೇಹಿತರೆ, ಇದು ಲೈಕ್ ಉತ್ತರ ಭಾರತದಲ್ಲಿ ಮತ್ತು ಕೇರಳದಲ್ಲಿ ಶ್ರೀಮಂತರು ಹೆಚ್ಚಾಗಿ ಇಂಥದೊಂದು ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೋತಾರೆ. ನಮ್ಮ ಜನಸಾಮಾನ್ಯರಿಗೆ ಏನನ್ನಿಸ್ತದೆ ಅಂತಂದರೆ, ಶ್ರೀಮಂತರ ಮನೆಯಲ್ಲಿ ಈ ಕೆಲಸಗಳೆಲ್ಲ ಮಾಡೋ ಕಾರಣಕ್ಕೆ ತಮ್ಮ ಕೈಗೆಟಕಲ್ಲ ಅಂತ ಅನಿಸುತ್ತೆ. ಬಟ್ ಅಲ್ಲಿ ವ್ಯತ್ಯಾಸ ನೋಡಿದ್ರೆ ನಿಮಗೆ ಸ್ಪಷ್ಟ ಆಗುತ್ತೆ. ಆದರೆ ಸಿಮೆಂಟ್ಗಿಂತ ಒಂದು 30% ಉಳಿಸ್ಬೋದು, ಮತ್ತು ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ನಮ್ಮಲ್ಲಿ ಉಪ್ಪುಂದದ ವೀರೇಶ್ ಅಂತ ಡಿಸ್ಟ್ರಿಬ್ಯೂಟರ್, ನಾನು ಆಗಲೇ ಹೇಳಿದೆ, ಇವ್ರ ಫೋನ್ ನಂಬರ್ ಕೊಡ್ತೀನಿ ನಾನು. ಮತ್ತು ಇಂಥ ಒಂದು ಜಿಪ್ಸಮ್ ಪೌಡ್ರ್ ಬೇಕಾದರೆ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡ್ಬೋದು. ಜೊತೆಗೆ ನಿಮಗೆ ತಾಲೂಕಿನಾದ್ಯಂತ, ಅಂದರೆ ಟೋಟಲ್ ಆಗಿ ಉತ್ತರ ಕನ್ನಡದ ಡಿಸ್ಟ್ರಿಬ್ಯೂಷನ್ ಇವ್ರ ಹತ್ರ ಇದೆ. ತಾಲೂಕಿನಾದ್ಯಂತ ಸಬ್ ಡಿಸ್ಟ್ರಿಬ್ಯೂಷನ್ ಬೇಕಂತ ಹೇಳಿದ್ರೆ ಇವ್ರನ್ನ ನೇರವಾಗಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ಒಟ್ಟಿನಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.